ಮಹಾತ್ಮ ಗಾಂಧೀಜಿಯವರ 154ನೇ ಜಯಂತ್ಯುತ್ಸವದ ಅಂಗವಾಗಿ ಸ್ವಚ್ಛತಾ ಶ್ರಮದಾನದ ಕಾರ್ಯಕ್ರಮವನ್ನು ನಗರದ ಸಾಂಸ್ಕೃತಿಕ ಸಮುಚ್ಚಯದಲ್ಲಿ ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದರು. ಅವರ 154ನೇ ಜಯಂತಿ ಹಿನ್ನೆಲೆಯಲ್ಲಿ ಹಾಗೂ ಕೇಂದ್ರ ಸರ್ಕಾರ ಆದೇಶದಂತೆ ಸ್ವಚ್ಛತಾ ಶ್ರಮದಾನವನ್ನ ಪಾಲಿಕೆ ಆಯುಕ್ತರಾದ ಖಲೀಲ್ ಸಾಬ್ ಚಾಲನೆ ನೀಡಿದರು. ಈ ನಮ್ಮ ಕನ್ನಡ ನಾಡು ವಾಹಿನಿಯೊಂದಿಗೆ ಅವರು ಮಾತನಾಡಿದರು. ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಗೆ ಇರುವ ಪ್ರಯುಕ್ತ ಮಹಾನಗರ ಪಾಲಿಕೆ ವತಿಯಿಂದ ನಾವು ಇವತ್ತಿನಿಂದ 3 ಕಡೆ ಪ್ರತಿನಿತ್ಯ ಸ್ವಚ್ಛತಾ ಹೀ ಸೇವಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ನಾವು ಸಂಘ ಸಂಸ್ಥೆಗಳನ್ನು ಮತ್ತು ಸಾರ್ವಜನಿಕರನ್ನ ಪಾಲ್ಗೊಳ್ಳುವುದರ ಮುಖಾಂತರ ಕಾರ್ಯಕ್ರಮವನ್ನು ಒಂದು ಕಡೆ ಕ್ಲೀನ್ ಮಾಡ್ತಾಯಿದ್ವಿ. ಈ ಕ್ಲೀನ್ ಮಾಡೋದ ಉದ್ದೇಶ ಏನಪ್ಪ ಅಂದರೆ ನೈರ್ಮಲ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥದ್ದು. ಮತ್ತು ನಾವು ಎಲ್ಲ ಪರಿಸರವನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇವತ್ತು ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಕಾಂಪೌಂಡ್ ಒಳಗಡೆ ಪಾರ್ಕ್ ಎಲ್ಲ ಕ್ಲೀನ್ ಮಾಡಿದ್ದೀವಿ. ನಾಳೆ ವಿದ್ಯಾನಗರ ಸರ್ಕಲಿಂದ ಕೊಳಗಾಲ ರಸ್ತೆವರೆಗೂ ನಾವು ಕ್ಲೀನ್ ಮಾಡ್ತೀವಿ. ನಾಡಿದ್ದು 1ನೇ ತಾರೀಕು ನಾವು ಮೋಕ ಇರ್ತದ್ದು ಮೋತಿ ಸರ್ಕಲಿಂದ ಹಿಡಿದು APMC ಸರ್ಕಲ್ವರೆಗೂ ಕ್ಲೀನ್ ಮಾಡೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದು ಇಷ್ಟು ಸ್ವಚ್ಛತಾ ಸೇವಾ ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನು ನಾವು ಹೇಳಿದ್ವಿ. ಆಮೇಲೆ ಸಾರ್ವಜನಿಕರು ಕೂಡ ಇದರಲ್ಲಿ ಸ್ವಯಚ್ಛೆಯಿಂದ ಪಾಲ್ಗೊಳ್ಬೇಕು. ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಶಾಲಾ ಕಾಲೇಜುಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಕೂಡ ತಮ್ಮ ತಮ್ಮ ವ್ಯಾಪ್ತಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಗರವನ್ನು ಸ್ವಚ್ಛವಾಗಿ ನೈರ್ಮಲ್ಯವಾಗಿ ಇಡಲಿಕ್ಕೆ ಮತ್ತು ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಅವರು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ. ಇಲ್ಲಿರುವ ಗ್ರಂಥಾಲಯಕ್ಕೆ ಹಾಗೂ ಹೆಚ್ಚಿನ ಗಿಡಮರಗಳು ಇರುವುದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ವಿವಿಧ ಇಲಾಖೆಗೆ ಕೆಲಸಗಳಿಗೆ ಬರುವ ಜನತೆ ಹಾಗೂ ಬೆಳಗಿನ ಹಾಗೂ ಸಂಜೆಯ ವಾಕಿಂಗ್ಗೆ, ದೈಹಿಕ ಚಟುವಟಿಕೆಗಳಿಗೆ ಸಾವಿರಾರು ಜನರು ಇಲ್ಲಿ ಆಗಮಿಸುತ್ತಾರೆ. ಇಂತಹ ಸ್ಥಳ ಸ್ವಚ್ಛವಾಗಿರಬೇಕು. ಸಾಮಾಜಿಕ ಹೋರಾಟಗಾರ ವೆಂಕಟರೆಡ್ಡಿ ಈ ಬಗ್ಗೆ ಮಾತನಾಡಿದರು. ಮಹಾತ್ಮ ಗಾಂಧಿಯವರ ಜಯಂತಿ ಅಂಗವಾಗಿ ದೇಶದಲ್ಲೇ ಎಲ್ಲ ಕಡೆ ಸ್ವಚ್ಛತೆಯ ಸೇವಾ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯುತ್ತದೆ. ಇದೇ ಉದ್ದೇಶದಿಂದ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ಅವರೂ ಈ ಕಾರ್ಯಕ್ರಮ ಮಾಡಿದರು. ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ಫಸ್ಟ್ ದಿನ ಸೆಂಟ್ರಲ್ ಲೈಬ್ರರಿನಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಸೆಂಟ್ರಲ್ ಲೈಬ್ರರಿ ಆವರಣದಲ್ಲಿ ಜಿಲ್ಲಾಧಿಕಾರಿ ಮನೆ ಕಾಂಪೌಂಡ್ ಪಕ್ಕದಲ್ಲಿ ಭಾಳಷ್ಟು ಕಸ, ಭಾಳಷ್ಟು ಗಲೀಜಿತ್ತು. ಅದೆಲ್ಲ ಇವತ್ತು 1-2 ಟ್ರಕ್ ಆಗಿದೆ. ಎಲ್ಲ ನಾವು ಲೈಬ್ರರಿ ವಾಕಿಂಗ್ ಫ್ರೆಂಡ್ಸು ಎಲ್ಲ ಸಿಬ್ಬಂದಿ ಭಾಳ ಕೆಲಸ ಮಾಡಿ ಕಂಪ್ಲೀಟ್ ಸ್ವಚ್ಛ ಮಾಡಿದರು. ಇನ್ನು 10% ಉಳಿದಿದೆ. ನೆಕ್ಸ್ಟ್ ತಿಂಗಳಲ್ಲಿ ನಾವೇ ಸ್ವಂತ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡು. ಮೂಲ ಉದ್ದೇಶ ಏನೆಂದರೆ ಆ ರೀತಿ ಗಲೀಜಿದ್ದರೆ ಅದು ಆ ಆವರಣದಲ್ಲಿ ಬೆಳಗ್ಗೆ ಸುಮಾರು 500 ಮಂದಿ ಮೇಲೆ ವಾಕಿಂಗ್ ಮಾಡ್ತಾಯಿದ್ರು. ಆಮೇಲೆ 1000 ಮಂದಿ ವಿದ್ಯಾರ್ಥಿಗಳು ಲೈಬ್ರರಿನಲ್ಲಿ ಲೈಬ್ರರಿಗೆ ಬಂದು ಅವರು ಪುಸ್ತಕಗಳು ನೋಡೋ ಕಾರ್ಯಕ್ರಮ ಇರುತ್ತದೆ. ಆಮೇಲೆ ಸಾಯಂಕಾಲ ಹಿರಿಯ ನಾಗರಿಕರು ಬಂದು ವಾಕಿಂಗ್ ಮಾಡ್ತಾಯಿದ್ರು. ಬಳ್ಳಾರಿ ನಗರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಇರುವ ಆವರಣ ಅದು. ಒಳ್ಳೆಯ ಉದ್ದೇಶದಿಂದ ಮಾಡಿದರು. ಆಮೇಲೆ ನಂತರ